ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ. ಸಿ ಇ ಟಿ ರಿಸಲ್ಟ್ ಯಾವಾಗ ಬರುತ್ತೆ, ರಿಸಲ್ಟ್ ನೋಡೋದು ಹೇಗೆ, ಇದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗ್ತದೆ. ನಂತರ ವಿದ್ಯಾರ್ಥಿಗಳಿಗೆ ಕೆ ಇ ಅವರು ಈ ಹಿಂದೆ ನೋಟಿಫೈ ಮಾಡಿರೋ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಕೆ ಇ ಅವರು ಮಾಹಿತಿ ಕೊಟ್ಟಿರೋ ಪ್ರಕಾರ ಜೂನ್ 12ರಂದು ಫಲಿತಾಂಶ ಬರುವ ಸಾಧ್ಯತೆ ಇದೆ. ಇದರ ಬಗ್ಗೆ ಕೆ ಇ ಅವರು ಅಫಿಷಿಯಲ್ ನೋಟಿಫಿಕೇಷನ್ ಹೊರಡಿಸ್ತಾರೆ. ಅಫಿಷಿಯಲ್ ನೋಟಿಫಿಕೇಷನ್ ಹೊರಡಿದ ನಂತರ ವಿದ್ಯಾರ್ಥಿಗಳಿಗೆ ಒಂದು ನಿಖರವಾದ ಮಾಹಿತಿ ಗೊತ್ತಾಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಅಪ್ಡೇಟ್ ಬಿಟ್ಟ ತಕ್ಷಣ ಕಳಿಸ್ತೀವಿ, ತಿಳಿಸ್ಕೊಡ್ತೀವಿ. ಬಹುಶಃ ಜೂನ್ 12 ಬರುವ ಸಾಧ್ಯತೆ ಇದೆ. ನಿಮ್ಮ ಕಣ್ಮುಂದೆ ಸ್ಕ್ರೀನ್ ಮುಂದೆ ಕಾಣ್ತಿದೆ ಈ ವೆಬ್ಸೈಟ್ ಮೂಲಕ ನಿಮ್ಮ ಸಿ ಇ ಟಿ ರಿಸಲ್ಟನ್ನು ಕೂಡ ನೋಡ್ಬೋದು. ಸಿಂಪಲ್ ಕೆ ಇ ವೆಬ್ಸೈಟಲ್ಲಿ ನೀವು ಹೋದರೆ ಆರಾಮಾಗಿ ನೀವು ಸಿ ಇ ಟಿ ರಿಸಲ್ಟ್ನ ಕೊಡ್ಬೋದು. ಸೇಮ್ ನೀವು ಕೆ ಇ ವೆಬ್ಸೈಟ್ನ ರೆಫರೆನ್ಸ್ ಮಾಡ್ತಿರಲ್ಲ ಎಲ್ಲದಕ್ಕೂ, ಸೇಮ್ ಕೆ ಇ ವೆಬ್ಸೈಟಲ್ಲಿ ನಿಮಗೆ ಸಪ್ರೇಟಾಗಿ ಅವರು ಲಿಂಕ್ನ ಜನರೇಟ್ ಮಾಡ್ತಾರೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳು ತಮ್ಮ ರಿಸಲ್ಟನ್ನು ಕೂಡ ನೋಡ್ಬೋದು. ಡಿಸ್ಕ್ರಿಪ್ಷನ್ ಬೇಕಾದರೆ ಕೆ ಇ ವೆಬ್ಸೈಟ್ ಲಿಂಕ್ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡಿ ಕೆ ಇ ವೆಬ್ಸೈಟ್ ಓಪನ್ ಆಗುತ್ತೆ. ಒನ್ಸ್ ನಿಮ್ಮ ರಿಸಲ್ಟ್ ಬಿಟ್ಟ ನಂತರ ನೀವು ಆ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ ನಂಬರ್ ಅದೇ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ಗಳ ಡೇಟ್ ಆಫ್ ಬರ್ತ್ ನಿಮ್ಮ ರಿಜಿಸ್ಟರ್ ನಂಬರ್ ಅಥವಾ ಪಾಸ್ವರ್ಡ್ನ ಎಂಟ್ರಿ ಮಾಡಿ ನೀವು ನಿಮ್ಮ ಫಲಿತಾಂಶವನ್ನು ಕೂಡ ನೋಡಬಹುದು. ಕೆ ಇ ಅವರು ತಿಳಿಸಿರೋ ಪ್ರಕಾರ ಜೂನ್ 12ನೇ ತಾರೀಕು ನಿಮ್ಮ ಫಲಿತಾಂಶ ಬರುವ ಸಾಧ್ಯತೆ ಇದೆ, ಬಟ್ ಕೆ ಇ ಅವರು ನಿಮಗೆ ನೋಟಿಫೈನ ಮಾಡ್ತಾರೆ. ಇದು ಇವತ್ತಿನ